ಸನ್ಮಾನ್ಯ ಸ್ಪೀಕರ್ ಅವರು, ಈ ಹಿಂದೆ ಘಟನೆಗಳು ನಡೆದಾಗ ನಮ್ಮ ಹತ್ರ ಪಾರ್ಲಿಮೆಂಟ್ ರೆಕಾರ್ಡ್ದಲ್ಲಿ ಇರೋದು ಸಾಧಾರಣ 1974 ಸ್ಪಷ್ಟವಾದಂಥ ರೆಕಾರ್ಡ್ಗಳನ್ನು ಸಿಕ್ಕಿದ್ದಾವೆ. ಆ ಸಂದರ್ಭದಲ್ಲಿ ನಡೆದಂಥ ಎಲ್ಲ ಘಟನೆಗಳು ಯಾವ ಆಧಾರದಲ್ಲಿ ಅವತ್ತಿನ ಸ್ಪೀಕರ್ಗಳು ಕ್ರಮ ಕೈಗೊಂಡರು, ಯಾವ ರೀತಿ ಕ್ರಮ ಕೈಗೊಂಡರು, ಅದನ್ನೆಲ್ಲ ಗಮನಿಸಿ ಇವತ್ತಿನ ಸ್ಪೀಕರ್ ಕೂಡ ಆ ರೀತಿಯ ಸನ್ಮಾನ್ಯ ಓಂ ಬಿರ್ಲಾ ಅವರು ಕ್ರಮವನ್ನು ಕೈಗೊಂಡಿದ್ದಾರೆ. ಉದಾಹರಣೆಗೆ 1974 11 ಏಪ್ರಿಲ್ಗೊಮ್ಮೆ ಆಗಿತ್ತು, ಜುಲೈದಲ್ಲಿ ಒಮ್ಮೆ ಆಗಿತ್ತು. ಇದರೆಲ್ಲ ಆಯುಧಗಳನ್ನು ಇತ್ಯಾದಿ ತೆಗೆದುಕೊಂಡು ಒಳಗಡೆ ವಿಸಿಟರ್ಸ್ ಗ್ಯಾಲರಿಗೆ ಬಂದಂಥ ಉದಾಹರಣೆ ಇದೆ. ಮತ್ತು 91 ಎರಡು ದಿವಸ ಕಂಟಿನ್ಯೂಸ್ ಆಗಿದೆ. ಈ ರೀತಿ ಹಲವಾರು ಘಟನೆಗಳು ನಡೆದಿವೆ. ಭಾಳ ಈ ಕರಪತ್ರಗಳನ್ನು ತೂರುವುದು, ಘೋಷಣೆಗಳನ್ನು ಹಾಕೋದಂತೂ ಭಾಳಷ್ಟು ನಡೆದಿದ್ದಾವೆ. ಆದರೆ ಇದರಲ್ಲಿ ಗಂಭೀರವಾದಂಥ ಒಂದು 7-8 ಘಟನೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಅವತ್ತಿನ ಸ್ಪೀಕರ್ಗಳು, ಯಾಕಂದರೆ ಸದನವನ್ನು ನಡೆಸುವ ಸಂದರ್ಭದಲ್ಲಿ ಸದನದ ಒಟ್ಟಾರೆ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಹಿಂದಿನ ಒಂದು ಪ್ರೆಸಿಡೆಂಟ್ ಏನಿದೆ ಅದು ಪರಂಪರೆ, ಅದು ಬಹಳ ಮಹತ್ವದ ಒಂದು ಪಾತ್ರವನ್ನು ವಹಿಸ್ತದೆ. ಆ ದೃಷ್ಟಿಯಿಂದ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಇವತ್ತು ನಮ್ಮ ಸ್ಪೀಕರ್ ಅವರು ಕೂಡ ಅವತ್ತಿನ ಸಂದರ್ಭದಲ್ಲಿ ಏನು ಕ್ರಮ ಆಗಿತ್ತು ಅದೇ ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆ್ಯಪ್ ಡೌನ್ಲೋಡ್ ಮಾಡಿ.